ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ಸೇರಿದ್ದಕ್ಕಂತ ಹಿರಿಯ ಕಲಾವಿದರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಅದರ ಜೊತೆಗೇನೆ ಕಾರ್ಯಕ್ರಮ ಅಂದುಕೊಂಡದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಯಿತು, ಅದಕ್ಕೆ ಕ್ಷಮೆ ಇರಲಿ ಕಾರಣಾಂತರಗಳಿಂದ. ಅದರ ಜೊತೆಗೇನೆ ಇವತ್ತು ನಮಗೆ ಬರಬೇಕಾಗಿದ್ದಂತ ಆಂಕರಿಂಗ್ ಬೇರೆ ಕಡೆ ಹೋಗಿರೋದ್ರಿಂದ ಅವರ ಮೇಡಂ ಬರೋದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ನಾನೇ ಮೈಕ್ ತಗೋಬೇಕಾಯ್ತು. ಆಂಕರಿಂಗ್ ಮಾಡೋ ತರ ಇರೋದಿಲ್ಲ, ಅದಕ್ಕೆ ಇರೋದ್ರ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಇವತ್ತು. ಓಕೆ, ಈಗೇನಂದ್ರೆ ಪ್ರಜಾರಾಜ್ಯ ಅನ್ನತಕ್ಕಂತ ಒಂದು ಮೂವಿ ಈಗಾಗಲೇ 2 ತಿಂಗಳಿಂದ ನಾವು ಪ್ರಚಾರ ಮಾಡ್ತಾ ಇದೀವಿ. ಅಂದ್ರೆ 75 ವರ್ಷಗಳ ಹಿಂದೆ ಏನು ನಮಗೆ ಸ್ವತಂತ್ರ ಬಂತು, ಆ 75 ವರ್ಷಗಳಲ್ಲಿ ನಮ್ಮ ಭಾರತ ದೇಶದ ಅತಿ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವವನ್ನ ಮರೆತಿರೋದು. ಆ ಸಾಧನೆಯನ್ನ ಈಗ ಎತ್ತಿ ಹಿಡಿದು ಅದು ತಪ್ಪು, ಪ್ರಜಾಪ್ರಭುತ್ವವನ್ನ ಮರಿಬಾರದು ಅಂತ ಮತ್ತೆ ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ಒಂದು ಚಿತ್ರ ತೆರೆ ಕಾಣ್ತಾ ಇದೆ. ಅದರ ಸಲುವಾಗಿ ನಾವು ಮೊದಲು ಇದು ಪ್ರೆಸ್ ಮೀಟ್ ಇಟ್ಕೊಂಡಿದ್ವಿ, ಆ ಪ್ರೆಸ್ ಮೀಟ್ ದಿವಸ ಸಿನಿಮಾದ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ಎರಡನೇದು ಕಲಾವಿದರ ಸಂಘದಲ್ಲಿ ಫಂಕ್ಷನ್ ಮಾಡೋದ್ರಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ. ಏನಂದ್ರೆ ಉಪೇಂದ್ರ ಅವರ ಆಡಿರ್ತಕ್ಕಂತ, ಯೋಗರಾಜ್ ಭಟ್ ಅವರ ಲಿರಿಕ್ಸ್ ಬರೆದಿರ್ತಕ್ಕಂತ, ವಿಜೇತ ಮಂಜಯ್ಯವರ ಮ್ಯೂಸಿಕ್ ನಲ್ಲಿ ತುಂಬಾ ಸುಂದರವಾಗಿ ಮೂಡಿ ಬಂದ ಒಂದು ಹಾಡು ಜಯಲಕ್ಷಣ ಅಂತ. ಈಗಾಗಲೇ ಅದು ಎಲ್ಲ ಜನರ ಮೆಚ್ಚುಗೆ ಪಾತ್ರವಾಗಿದೆ. ಅದೇ ರೀತಿ ಈಗ ಎರಡನೇ ಹಾಡನ್ನ ಬಿಡುಗಡೆ ಮಾಡೋದಕ್ಕೆ ಅಂತ ನಾವೆಲ್ಲ ಇಲ್ಲಿ ಸೇರಿದೀವಿ. ಸೊ ಎರಡನೇ ಹಾಡು ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಜಗದಲ್ಲಿ ರೈತನೆಂಬ ಬ್ರಹ್ಮ, ಅಂದ್ರೆ ಜಗದಲ್ಲಿ ರೈತನೆಂಬ ಬ್ರಹ್ಮ ಅಂದ್ರೆ ಒಬ್ಬ ರೈತನನ್ನ ಬ್ರಹ್ಮನಿಗೆ ಹೋಲಿಸಿ ಬರೆದಿರ್ತಕ್ಕಂತ ಒಂದು ಹಾಡು. ಇಲ್ಲಿ ಬ್ರಹ್ಮ ಅಂತ ಯಾಕೆ ಹೋಲಿಕೆ ಆಗುತ್ತೆ ಒಬ್ಬ ರೈತನಿಗೆ ಅಂದ್ರೆ, ಅದು ಎಷ್ಟು ಸೊಗದಾಗಿ ಹೊಂದಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಈಗ ಮೊದಲೇ ಹೇಳಿದ್ದೆ ಒಂದ್ಸರಿ ನಾನು, ಒಂದು ಮಗುವಿಗೆ ತಂದೆ ತಾಯಿ ಅಂದ್ರೆ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ಒಂದು ಮಗುವಿಗೆ ತಂದೆ ತಾಯಿ ಎಷ್ಟು ಮುಖ್ಯನೋ ಒಂದು ದೇಶಕ್ಕೆ ರೈತ ಅಷ್ಟೇ ಮುಖ್ಯ. ಅಂದ್ರೆ ದೇಶಕ್ಕೆ ರೈತ ಅನ್ನತಕ್ಕಂತ ಒಂದು ವರ್ಡ್ ಏನಿದೆ, ತಂದೆ ತಾಯಿ ಎರಡೂ ಜಾಗದಲ್ಲಿ ನಿಂತ್ಕೊಳ್ತಾನೆ. ಅದು ಹೇಗೆ? ಒಂದನೇದು ಒಂದು ತಾಯಿಯ ಸ್ಥಾನದಲ್ಲಿ ಹೇಗೆ ಅನ್ನದಾತನಾಗಿ ನಿಂತ್ಕೊಳ್ತಾನೆ ಆ ತಾಯಿ. ಈಗ ನಾವು ಮನೆಯಲ್ಲಿ ಅಪ್ಪ ಅಮ್ಮ ಅಂದ ತಕ್ಷಣ ಊಟ ಕೊಡೋಳು, ತಾಯಿ ಸ್ಥಾನದಲ್ಲಿ ನಿಂತ್ಕೊಳ್ತಾನೆ ಅನ್ನದಾತ ಅಂತ. ಅದೇ ರೀತಿ ತಂದೆಯ ಸ್ಥಾನದಲ್ಲಿ ಈಗ ನಿಂತ್ಕೊಳ್ತಾನೆ ಅಂತ ಕೇಳ್ತೀರಾ. ಈಗ ಹೇಗ್ ನಿಂತ್ಕೊಳ್ತಾನೆ ಅಂದ್ರೆ, ದೇಶದ ಆರ್ಥಿಕತೆ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಇವಾಗ ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್ ಅಂತ ಅಂತೀವಲ್ಲ ನಾವೀಗ, ಆ ಆರ್ಥಿಕತೆಯ ಬೆನ್ನೆಲುಬು ಅಂದ್ರೆ ರೈತರ ಉತ್ಪನ್ನಗಳ ಏನಿದೆ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಅದೇ, ಅದನ್ನ ತೂಗಿಸೋದಕ್ಕೆ ಅಂದ್ರೆ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂದ್ರೆ ಒಂದು ಸಂಸಾರದ ಆರ್ಥಿಕತೆಯ ಬೆನ್ನೆಲುಬು ಯಾರು? ಅಪ್ಪ. ಸೊ ಇದೇ ರೀತಿ ತಂದೆ ತಾಯಿ ಎರಡೂ ಜಾಗದಲ್ಲಿ ಒಂದು ದೇಶನ ಕಾಪಾಡ್ತಿರ್ತಕ್ಕಂತ ಒಬ್ಬ ರೈತನ ಬಗ್ಗೆ ಅಂದ್ರೆ ಅವರಿಗೆ ಬ್ರಹ್ಮ ಅಂತ ಹೋಲಿಸಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದಕ್ಕೂ ಅವ್ರಿಗೂ ನಾವು ತುಂಬಾ ಹೃದಯದಿಂದ ಸೊ ಒಂದನೇ ಸಲ್ಲಿಸಬೇಕಾಗತ್ತೆ. ಸೊ ಅದ್ರ ಜೊತೆಗೆ ವಿಜೇತ್ ಮಂಜೆ ಅವರು ಸುಂದರವಾಗಿ ಹಾಗೂ ತುಂಬಾ ಚೆನ್ನಾಗಿ ಅದಕ್ಕೆ ಹೊಂದಿಕೊಳ್ಳೋ ತರ ಮ್ಯೂಸಿಕ್ ಕೊಟ್ಟಿದ್ದಾರೆ. ಹಾಗೆ ಇಷ್ಟು ಚೆನ್ನಾಗಿ ಲಿರಿಕ್ಸ್ ಬಂದಿದೆ, ಮ್ಯೂಸಿಕ್ ಬಂದಿದೆ, ಇದನ್ನ ಯಾರ ಕಡೆ ಹಾಡಿಸ್ಬೇಕು, ಯಾರ ಕಡೆ ಹಾಡಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಯೋಚನೆ ಮಾಡಿದ್ಮೇಲೆ ನಮಗೆ ಉಳಿದಿದ್ದು ಶಂಕರ ಮಹಾದೇವನ ಕಡೆ ಹಾಡಿಸ್ಬೇಕು ಅಂತ. ಸೊ ಅದೇ ರೀತಿ ಶಂಕರ ಮಹಾದೇವನ ಕಡೆ ಅಪ್ರೋಚ್ ಮಾಡಿದ್ವಿ, ಅವರು ಹಾಡು ಕೊಟ್ಟಿದ್ದಾರೆ, ತುಂಬಾ ಸುಂದರವಾಗಿ ಮೂಡ್ ಬಂದಿದೆ. ಸೊ ಈ ಒಂದು ವಿಶೇಷತೆ ಏನಂದ್ರೆ, ಈ ಒಂದು ಹಾಡಲ್ಲಿ ಮುಖ್ಯ ಪಾತ್ರ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದ್ರಲ್ಲಿ ನಾಗಾಭರಣ ಸರ್ ಇದ್ದಾರೆ, ಸುಧಾ ಬಿಡುವಡಿ ಮೇಡಮ್ ಇದ್ದಾರೆ, ಅದೇ ರೀತಿ ಅವರ ಮಗನ ಪಾತ್ರದಲ್ಲಿ ಮಾಡಿರ್ತಕ್ಕಂತ ಪಾತ್ರದಲ್ಲಿ ಸೊ ವಿಜಯ್ ಭಾರ್ಗವ್ ಅಂತ ಡೈರೆಕ್ಟರ್ ಮತ್ತೆ ದಿವ್ಯಾ ಅನ್ನತಕ್ಕಂತ ಒಂದು ಹುಡುಗಿ ಹೀರೋಯಿನ್ ಪಾತ್ರದಲ್ಲಿ ನಟಿಸಿದ್ದಾರೆ. ಸೊ ಈಗ ನಾಗಾಭರಣ ಸರ್ ಇಲ್ಲಿ ಆಸೀನರಾಗಿದ್ದಾರೆ. ಈಗ ಅವರ ಪ್ರಮುಖದಲ್ಲಿಯೇ ನಾವು ರೈತರ ಹಾಡನ್ನ ರೈತರಿಗೋಸ್ಕರ ಬರೆದಿರ್ತಕ್ಕಂತ ಈ ಹಾಡನ್ನ ಮಕರ ಸಂಕ್ರಾಂತಿ ಅಂದ್ರೆ ರೈತರ ಹಬ್ಬವಾಗಿರ್ತಕ್ಕಂತ ಮಕರ ಸಂಕ್ರಾಂತಿಗೆ ಅವ್ರ ಇವತ್ತು ಬಿಡುಗಡೆ ಮಾಡ್ತಾ ಇದ್ವಿ. ಇದಕ್ಕೂ ಮುಂಚೆ ನಾವೀಗಾಗಲೇ ಇದನ್ನು ಮೊದಲೇ ಮೆನ್ಷನ್ ಮಾಡ್ತೀನಿ, ಈಗಾಗಲೇ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಹತ್ರ ಹೋಗಿ ನಾವು ಆಶೀರ್ವಾದ ತಗೊಂಡ್ಬಂದಿದ್ದೀವಿ. ಏನಕ್ಕೆ ಯಾಕೆ ಮತ್ತೆ ಲಾಸ್ಟ್ ಟೈಮ್ ಇದೇ ತರ ಉಪ್ಪಿ ಸರ್ ಸಾಂಗ್ ಆಡಿದ್ರು ಅಂದ ತಕ್ಷಣ ಉಪೇಂದ್ರ ಇದರ ಅಂತ ಕೇಳಿದ್ರು, ಈಗ ದೇವೇಗೌಡರು ಬಂದ ತಕ್ಷಣ JDS ಪಾರ್ಟಿ ಅಂತ ಕೇಳಕ್ ಹೋಗ್ಬೇಡ್ರಿ, ಇದನ್ನ ಏನಕ್ಕೆ ಮಾಡ್ಕೊಂಡ್ಬಂದ್ವಿ ಅಂತ ಹೇಳಿದ್ರೆ, ದೇಶದಲ್ಲಿ ಪ್ರಧಾನಿ ಹುದ್ದೆಗೇರಿದ
ಏಕೈಕ ರೈತರ ಕುಟುಂಬದ ಒಬ್ಬ ಮನುಷ್ಯ ಅದು ಯಾರು ಕರ್ನಾಟಕದಿಂದ ಅದಕ್ಕೆ ನಾವು ಅವರಿಗೆ ರೆಸ್ಪೆಕ್ಟ್ಗೋಸ್ಕರ ಹೋಗಿ ಅವರ ಹತ್ರ ಆಶೀರ್ವಾದ ತಗೊಂಡ್ಬಂದ್ವಿ ಸೊ ಈಗ ನಿಮ್ಮ ಸಮ್ಮುಖದಲ್ಲಿ ಅದನ್ನ ನಾಗಮಣ್ಣ ಸರ್ಕಾರದಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತಾನೆ ಸೊ ಈಗ ಮೊದಲಿಗೆ ಹಾಡುಗಳನ್ನ ಮೊದಲು ಉಪ್ಪಿ ಸರ್ ಆಡತಕ್ಕಂತ ಹಾಡನ್ನ ಪ್ಲೇ ಮಾಡ್ತೀವಿ ಆಮೇಲೆ ಪ್ರೊಮೋ ರೈತರ ಸಾಂಗ್ ಪ್ರೊಮೋ ಪ್ಲೇ ಮಾಡ್ತೀವಿ ಅದರ ನಂತರ ರೈತರ ಸಾಂಗ್ ಅನ್ನ ಪ್ಲೇ ಮಾಡೋದಕ್ಕೆ ಇಷ್ಟಪಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಈಗ ಎರಡನೇದು ಈಗ ನಾಗಮಣ್ಣ ಸರ್ ವೇದಿಕೆ ಬರಬೇಕು ಅದೇ ರೀತಿ ಡೈರೆಕ್ಟರ್ ವೇದಿಕೆ ಬರಬೇಕು ಮ್ಯೂಸಿಕ್ ಡೈರೆಕ್ಟರ್ ವಿಜಿತ್ ಮಂಜಯ್ಯ ಹಾಗೂ ಇಲ್ಲಿ ನಮ್ಮ ವಿತರಕರಾಗಿರತಕ್ಕಂತ ವೆಂಕಟ್ ಗೌಡ್ ಇದ್ದಾರೆ ಅವರು ವೇದಿಕೆಗೆ ಬರಬೇಕು ಮೊದಲನೇದಾಗಿ ಬರಲಿರುವ ಸಂಕ್ರಾಂತಿಯ ಶುಭಾಶಯಗಳು ಹಾಗೆಯೇ ಇವತ್ತು ವಿವೇಕಾನಂದರ ಜನ್ಮದಿನ ಹಾಗಾಗಿ ವಿವೇಕಾನಂದ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ರೈತ ಗೀತೆಗಳು ಏನು ಹೊಸದಲ್ಲ ನಿಮಗೆ ಸಾಕಷ್ಟು ರೈತ ಗೀತೆಗಳನ್ನ ನೀವು ನೋಡಿರಬಹುದು ಅಥವಾ ಕೇಳಿರಬಹುದು ಕುವೆಂಪು ಒಂದು ಮಾದರಿಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇಡೀ ರೈತ ಗೀತೆಯ ಯಾನವನ್ನು ನೀವು ಗಮನಿಸಿದ್ರೆ ಹೇಗೆ ರೈತನನ್ನ ನೇಗಿಲ ಯೋಗಿಯಾಗಿ ಕಂಡಂತಹ ಕವಿಗಳನ್ನು ನಾವು ಕಂಡಿದ್ದೇವೆ ಹಾಗಾಗಿ ರೈತ ಗೀತೆಗಳಲ್ಲಿ ಒಂದು ಹೊಸ ಯೋಜನೆಯನ್ನ ಹುಟ್ಟು ಹಾಕೋಕೆ ಸಾಧ್ಯ ಅನ್ನೋದನ್ನ ನಾಗೇಂದ್ರ ಪ್ರಸಾದ್ ನಿಜವಾಗಿಯೂ ಪ್ರಯತ್ನ ಪಟ್ಟಿದ್ದಾರೆ ಅವನ್ನ ಬ್ರಹ್ಮನನ್ನಾಗಿ ಚಿತ್ರಿಸಿದ್ದಾರೆ ನಿಜ ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಯಾವುದನ್ನ ನಾವು ನಮ್ಮ ಮೂಲ ಸಂಸ್ಕೃತಿಯ ಜೊತೆಯಲ್ಲಿ ಹೆಣೆಯಬೇಕೋ ಆ ರೀತಿಯ ಮೂಲ ಸಂಸ್ಕೃತಿಯ ಜೊತೆಯಲ್ಲಿ ಹೆಣೆಯಬೇಕಾದಾಗ ಮಾತ್ರ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಸುತ್ತ ಇರುವಂತಹ ಗ್ಲೋಬಲ್ ಮಾರ್ಕೆಟ್ ಅಂತ ಏನ್ ಕರಿತೇವೆ ಈ ಗ್ಲೋಬಲ್ ಮಾರ್ಕೆಟ್ ಜಾಗತಿಕ ಮಾರುಕಟ್ಟೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೂಲ ಸಂಸ್ಕೃತಿ ಮತ್ತು ಮೂಲ ನೆಲ ಸಂಸ್ಕೃತಿಯನ್ನ ಎಷ್ಟು ಬೇಕೋ ಅಷ್ಟು ಬಳಸೋದಕ್ಕೆ ಬಿಡೋದೇ ಇಲ್ಲ ಕಾರಣ ಯಾಕೆ ಅಂದ್ರೆ ನಮಗೆ ಅಕ್ಕಿ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ರಿಲಯನ್ಸ್ ಮಾಲ್ನಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಅಷ್ಟೇ ನಮ್ಮ ಹುಡುಗರನ್ನ ಯಾರು ಕೇಳಿ ಹಾಲು ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಪಕ್ಕದ ಅಂಗಡಿ ನಂದಿನಿ ಡೈರಿ ಪಕ್ಕದ ಇದರಲ್ಲಿ ಬರುತ್ತೆ ಅಂತ ಸೊ ಅಷ್ಟರ ಮಟ್ಟಿಗೆ ನಮ್ಮ ಮೂಲ ಸಂಸ್ಕೃತಿಯನ್ನ ನಾವು ಮರೆಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಯಾಕೆ ಈ ರೀತಿಯ ಒಂದು ಹುನ್ನಾರ ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನು ಯೋಚನೆ ಮಾಡಿದಾಗ ಒಟ್ಟಾರೆಯಾಗಿ ಪ್ರತಿಯೊಬ್ಬ ಮನುಷ್ಯನು ಒಂದು ಮಾರುಕಟ್ಟೆಯ ವಸ್ತು ಆಗಬೇಕು ಜಾಗತಿಕ ಮಾರುಕಟ್ಟೆಯಲ್ಲಿ ಹೇಗಾದರೂ ಮಾಡಿ ರೈತನ ಉತ್ಪನ್ನಗಳಿಗೆ ಬೆಲೆಗಿಂತ ರೈತನ ಉತ್ಪನ್ನವನ್ನ ಪ್ಯಾಕ್ ಮಾಡುವವರಿಗೆ ಜಾಸ್ತಿ ಬೆಲೆ ಬೇಕು ಅಂತ ರೈತ ತಾನು ಕಷ್ಟಪಟ್ಟು ಬೆಳೆದ ಆ ಬೆಳೆಗೆ ಬರಲೇಬೇಕಾದಂತ ನಿಗದಿಪಡಿಸಬಹುದು ಅಥವಾ ನಿಗದಿಪಡಿಸದೇ ಇದ್ರು ಆವತ್ತಿನ ಮಾರುಕಟ್ಟೆಯಲ್ಲಿ ಇರಬೇಕಾದಂತಹ ಬೆಲೆ ಏನಿರ್ಬೇಕೋ ಅದಕ್ಕಿಂತ ಅದನ್ನ ಒಂದು ಬ್ಯೂಟಿಫುಲ್ ಪ್ಯಾಕೆಟ್ ಅಲ್ಲಿ ಹಾಕಿ ಎರಡು ಕೊಳತು ಟೊಮೆಟೋನು ಒಳಗಿಟ್ಟು ಕೊಡುವಂತಹ ಅದ್ಭುತವಾದ ಪ್ಯಾಕೇಜ್ ಏನಿದೆ ಅದಕ್ಕೆ ಜಾಸ್ತಿ ಬೆಲೆ ಆಗುತ್ತೆ ಇದು ಜಾಗತಿಕ ಮಾರುಕಟ್ಟೆಯ ಹುನ್ನಾರ ಇದು ಇಡೀ ಪ್ರಪಂಚವನ್ನು ಆವರಿಸಿರೋದ್ರಿಂದ ಅದರ ಆ ಕ್ಷಣದ ಸುಖಕ್ಕಾಗಿ ಎಲ್ಲರೂ ಅದಕ್ಕೆ ಆ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾನೆ ಅಂತ ತಗೋತಾ ಇರ್ತಾರೆ ಆ ಒಳಗಡೆ ಎರಡು ಕೊಳತದ್ದು ನೋಡಿದ ಮೇಲಷ್ಟೇ ಅವ್ರಿಗೆ ಗೊತ್ತಾಗುತ್ತೆ ಅಯ್ಯೋ ನಾವು ತಪ್ಪು ಮಾಡಿದ್ವಿ ಅಂತ ಬಟ್ ಅಷ್ಟರಲ್ಲಾಗ್ಲೇ ಕಾಲ ಮಿಂಚು ಹೋಗಿರುತ್ತೆ ಈಗ ಪಕ್ಕದ ರಾಷ್ಟ್ರ ಏನಿದೆ ಪಾಕಿಸ್ತಾನ ಅದು ತನ್ನದೇ ಆದಂತಹ ಆಹಾಕಾರದಲ್ಲಿ ಇದೆ ಅನ್ನೋದನ್ನ ದಿನನಿತ್ಯ ನೀವು ನೋಡ್ತಾ ಇದ್ರೆ ನಿಮ್ಗನ್ಸುತ್ತೆ ಹೇಗೆ ಇಡೀ ಪ್ರಪಂಚಕ್ಕೆ ಅದರಲ್ಲೂ ಬದುಕಿಗೆ ನೈತಿಕವಾದದಲ್ಲ ದೃಢವಾದಂತ ಆರೋಗ್ಯಕರವಾದ ಬಲವಾದ ಒಂದು ಬೆನ್ನೆಲುಬು ಯಾವುದಪ್ಪ ಅಂದ್ರೆ ಅದು ರೈತ ಮತ್ತು ರೈತನ ಎಲ್ಲ ಉತ್ಪನ್ನಗಳು ಎಲ್ಲಿ ಹೊಟ್ಟೆಗೆ ಚೆನ್ನಾಗಿರೋದು ಬೀಳುತ್ತೋ
ಅಲ್ಲಿ ಆರೋಗ್ಯ ಇರುತ್ತೆ, ಎಲ್ಲಿ ಆರೋಗ್ಯ ಇರುತ್ತೋ ಅಲ್ಲಿ ಆರೋಗ್ಯಕರ ಸಮಾಜ ಬರುತ್ತೆ. ಸೊ ಈ ಮೂಲ ಸಂಸ್ಕೃತಿಯನ್ನು ನಾವು ಯಾವುದೋ ಕಾಲದ ಘಟ್ಟದಿಂದ ಬೇರೆ ಬೇರೆ ರೀತಿ, ಅದು ರಾಜಕೀಯವಾಗಿರ್ಬೋದು ಅಥವಾ ಬೇರೆ ಯಾವುದೇ ಕಾರಣ ಇರಬಹುದು, ಇಡೀ ನೆಲ ಸಂಸ್ಕೃತಿಯನ್ನ, ಭೂಮಿಯನ್ನ, ಅದರ ಸಾರವನ್ನ ಕಳೆದುಕೊಳ್ಳುವ ಹಾಗೆ ಮಾಡಿಕೊಂಡು ಯಾವ್ಯಾವುದೋ ಯೂರಿಯಾ ಎಂದು ಹಿಡಿದು ಇನ್ನೇನೇನೇನೋ ತಂದು ಎಲ್ಲ ಹಾಕಿ ಕೊನೆಗೆ ಇಲ್ಲ ಇಲ್ಲ ಸಾವಯವ ಕೃಷಿನೇ ಬಹಳ ಒಳ್ಳೆಯದು ಅಂತ ವಾಪಸ್ ಬಂದು, ಯಾಕಂದ್ರೆ ನಾನು ನನ್ನ ತಾತನ ಜೊತೆ ನಿರಂತರವಾಗಿ ಆರಂಭ ಮಾಡ್ತಿದ್ದವನು. ನಮ್ಮೂರಲ್ಲಿ ಕೃಷಿಯನ್ನ ಆರಂಭ ಅಂತ ಕರೀತಾರೆ. ಆರಂಭ ಉಳೋದು ಬಿತ್ತೋದು ಇತ್ಯಾದಿಗಳೆಲ್ಲ ಆರಂಭ ಅಲ್ಲಿ ನಮ್ಮೂರಿನಲ್ಲಿ. ಅವುಗಳಿಗೂ ರೈತರಿಗೂ ಮತ್ತು ಜಾನುವಾರುಗಳು ಅಂದ್ರೆ ಎತ್ತು ಗೋವು ಹಸು ಇವುಗಳಿಗಿರುವಂತಹ ಒಂದು ಅದ್ಭುತವಾದ ಅವಿನಾಭಾವ ಸಂಬಂಧ ಇದೆಯಲ್ಲ, ಆ ಸಂಬಂಧ ಬೇರೆಲ್ಲೂ ಕಾಣೋದಕ್ಕೆ ಸಿಗೋದೇ ಇಲ್ಲ. ಒಂದು ಹಸುವಿಗೆ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಇಡೀ ಮನೆ ತಳಮಳ ಕೊಡ್ತಾ ಇರತ್ತೆ. ಅದೇನಾದರೂ ಹುಳು ತಿನ್ನಲಿಲ್ಲ ಅಂದ್ರೆ ಅಯ್ಯೋ ಯಾಕೆ ತಿನ್ನಲಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ಮನೆಯ ಸಂಬಂಧಿಯೊಬ್ಬನ ಜೊತೆಯಲ್ಲಿ ಅವರ ಕಾಳಜಿ ಇರುತ್ತಲ್ಲ, ಅಂತಹ ಕಾಳಜಿ ಇರುತ್ತದೆ. ಆದ್ರೆ ಇವತ್ತು ಟ್ರ್ಯಾಕ್ಟರ್ ಬಂದ ಕೂಡಲೇ ಟ್ರ್ಯಾಕ್ಟರ್ ರಿಪೇರಿ ಮಾಡೋದಕ್ಕೆ ಇನ್ನೊಬ್ಬ ಮೆಕ್ಯಾನಿಕ್ ಬೇಕಾಗುತ್ತೆ ಹೊರತು ಮನೆಯವರು ರಿಪೇರಿ ಕೂಡ ಮಾಡ್ಕೊಳ್ಳಕ್ಕೆ ಆಗಲ್ಲ. ಹೇಗೆ ನಿಧಾನವಾಗಿ ಮಾನವೀಯ ಸಂಬಂಧಗಳಿಂದ ಹೊರತಾಗಿ ಯಾಂತ್ರಿಕ ಸಂಬಂಧಗಳ ಜೊತೆಯಲ್ಲಿ ಬದುಕನ್ನು ನಡೆಸುವಂತಹ ಕಾಲಘಟ್ಟಕ್ಕೆ ಬಂದಿದ್ದೇವೋ, ಇಂತಹ ಸಮಯದಲ್ಲಿ ಈ ರೀತಿಯ ಒಂದು ಗೀತೆ ಹೇಗೆ ಬಹಳ ಪ್ರಸ್ತುತವಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದ್ರೆ, ಅದಕ್ಕಾಗಿ ನಾನು ಡಾಕ್ಟರ್ಗೆ ಮತ್ತು ನಮ್ಮ ವಿಜಯ್ಗೆ ಇಬ್ಬರಿಗೂ ಒಂದು ರೀತಿ ಶಬಾಸ್ಗಿರಿ ಕೊಡ್ತೇನೆ. ಅದು ಹೇಗೆ ಮಾಡ್ತಾರೆ, ಹೇಗೆ ಮಾಡಿದ್ದಾರೆ, ಅದು ಸಿನಿಮಾದಲ್ಲಿ ಹೇಗೆ ಬಂದಿದೆ, ಅದನ್ನ ಜನ ಹೇಗೆ ಸ್ವೀಕರಿಸ್ತಾರೆ, ಅವೆಲ್ಲ ಮುಂದಿನ ಹಾಳೆಗಳು, ಮುಂದಿನ ಹೆಜ್ಜೆಗಳು. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಈ ರೀತಿ ಮಾಡೋದಕ್ಕೆ ಹೋಗೋದಿದೆಯಲ್ಲ, ಬೇರೆ ಏನೇನ ಮಾಡುವುದಲ್ಲ, ಸಿನಿಮಾನ ಬೇರೆ ರೀತಿ ಏನ್ ಬೇಕಾದ್ರೂ ಮಾಡುವುದು. ಎಷ್ಟೋ ಜನ ರಾತ್ರಿ ಕನಸು ಕಾಣ್ತಾರೆ, ಬೆಳಿಗ್ಗೆ ಸಿನಿಮಾ ಮಾಡ್ತಿರ್ತಾರೆ. ಸುಮಾರು 400 ಸಿನಿಮಾಗಳು ಸೆನ್ಸರ್ ಆಗಿದೆ ಈ ಸಲ. ಅಂದ್ರೆ ಲೆಕ್ಕ ಹಾಕಿ, ನಮಗೆ 365 ದಿವಸ ಇದೆ, 400 ಸಿನಿಮಾ ಸೆನ್ಸರ್ ಆಗಿದೆ ಅಂತ. ಸೊ ದಿನಕ್ಕೊಂದು ಸಿನಿಮಾ ನೋಡಬಹುದು ನಾವು. ಇಂಥ ಕಾಲಘಟ್ಟದಲ್ಲಿ ಈ ರೀತಿಯ ಒಂದು ಯೋಚನೆ ಇಟ್ಟುಕೊಂಡು ಪ್ರಜಾರಾಜ್ಯವನ್ನ, ಅದರಲ್ಲಿರುವ ಆಶಯವನ್ನ, ಪ್ರಜೆಗಳಲ್ಲಿ ನಿಜವಾಗಲೂ ಇರಬೇಕಾದಂತಹ ಮುತ್ಸುದ್ದಿತನವನ್ನ, ಅವೇರ್ನೆಸ್ ಅನ್ನ, ಇವುಗಳನ್ನ ಹೇಳ್ತಾ ಅದರ ಮುಖಾಂತರ ನಾವು ಈ ಸಿನಿಮಾ ನಿಲ್ಲಿಸ್ತೀವಿ ಅಂತ ಹೋಗೋದು ಒಂದು ರೀತಿ ಆದರ್ಶವನ್ನು ಹುಡುಕೋ ಹಾಗೆ. ಕೆಲವು ಸಲ ಆದರ್ಶಗಳೇ ಇರೋಲ್ಲ, ಎಲ್ಲರೂ ಕೇಳ್ತಾರೆ ಎಷ್ಟೋ ಸಲ, ಇವನು ಹೇಳಿರ್ಬೋದೇನೋ ಬಹಳ ಡಿಫ್ರೆಂಟ್ ಆಗಿ ಸಿನಿಮಾ ಮಾಡ್ತಾ ಇದ್ದೀವಿ ಸರ್ ಅಂತ ಹೇಳಿರ್ಬೋದು. ಯಾರನ್ನು ಕೇಳಿದ್ರು ಅದೊಂದು ಪದ ಬಹಳ ಚೆನ್ನಾಗಿರುತ್ತೆ, ಬಹಳ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ ಸರ್ ಅಂತ. ಏನಪ್ಪ ಅದು ಡಿಫ್ರೆಂಟ್ ಅಂದ್ರೆ, ಈ ರೀತಿ ಹುಡುಕ್ಬೇಕು, ಹುಡುಕಿ ಹೇಳ್ಬೇಕು, ಅದು ಹೊಸತನ ಅನ್ನೋದನ್ನ, ಆ ಡಿಫ್ರೆನ್ಸ್ ಅನ್ನ ಹೇಳ್ತಾ ಹೋಗುದು. ಇಲ್ಲದಿದ್ರೆ ಏನಾಗುತ್ತೆ, ಎಲ್ಲರೂ ಮಾಡಿದರೆ ನಾನು ಮಾಡ್ತೀನಿ ಅನ್ನೋ ತರನೇ ಇರುತ್ತೆ. ಸೊ ಆ ರೀತಿಯ ಹೊಸತನಗಳನ್ನ ಹುಡುಕ್ತಾ ಪ್ರಜಾರಾಜ್ಯ ಒಂದು ಹೆಜ್ಜೆ ಮುಂದೆ ಬಂದಿದೆ ಕಂಟೆಂಟ್ ವೈಸ್. ಸೊ ಅದರ ಪ್ರೆಸೆಂಟೇಷನ್ ಅಲ್ಲಿ ಅದಕ್ಕೆ ಕಾಣಬೇಕಾದಂತಹ ಸೂಕ್ಷ್ಮಗಳನ್ನ ಪ್ರೇಕ್ಷಕನ ಮುಂದೆ ಅದಿಡುತ್ತೆ ಅನ್ನೋ ನಂಬಿಕೆ ಇದೆ. ಕೆಲಸ ಮಾಡುವಾಗ ಅದು ಸಹ ಆಗಲಲ್ಲಿ ಕಾಣಿಸ್ತಾ ಇತ್ತು, ಆದ್ರೆ ಬಹಳಷ್ಟು ಕಷ್ಟ ಕೆಲಸ ಮಾಡಿದ್ದೀವಿ. ಸುಮ್ ಸುಮ್ನೆ ಬದುಕಿದ್ದಂಗೆ ಒಲೆ ಕಿಳಿಯಿರಿ ಸರ್ ಅಂದ್ಬಿಡೋರು, ಅದೇ ನಾನು ಒಲೆ ಕಿಳಿದೆ ಒಂದು ವರ್ಷ ಆಗಿದೆ, ಬಹಳ ಇಳಿರಿ ಸರ್ ಏನ್ ತಗೊಳಲ್ಲ ಅಂತ. ಅದ್ಯಾವುದೋ ಮೆಷಿನ್ ಕೊಟ್ಬಿಟ್ರು, ಆ ಮೆಷಿನ್ ಮುಂದಕ್ಕೆ ಹೋಗಲ್ಲ, ಆ ಮೆಷಿನ್ ಈಗ ಅನ್ನೋ ಅಷ್ಟರಲ್ಲಿ ಈ ಕಡೆ ಈ ಕಡೆ ನೋವು ಬರಕ್ ಶುರುವಾಗಿತ್ತು, ಅದನ್ನ ತೊಂದರೆ ಕೊಟ್ಟಿದ್ದೀರಿ ಅಂತ. ಆದ್ರೆ ಈ ಎಲ್ಲ ತೊಂದರೆಗಳು ಆ ಶಾರ್ಟ್ ನೋಡಿದ್ಮೇಲೆ, ಆ ಎಷ್ಟು ಚೆನ್ನಾಗಿದೆ ಶಾರ್ಟ್, ಬಹಳ ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲ ಶ್ರಮ ಮತ್ತು ಪರಿಶ್ರಮ ಇವುಗಳಿಗೆ ಉತ್ತರವಾಗಿ ನೀವು ಇದನ್ನ ಪ್ರಜೆಗಳ ಹತ್ತಿರಕ್ಕೆ ತಗೊಂಡೋಗಿ ನಿಜವಾಗಿಯೂ ಪ್ರಜಾರಾಜ್ಯ ಪ್ರಜೆಗಳ ಜೊತೆಯಲ್ಲಿ ತನ್ನನ್ನ ತಾನು ಕಂಡುಕೊಳ್ಳಿ ಅನ್ನೋ ಆಶಯದೊಂದಿಗೆ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು, ಹಾಗೆ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಸೊ ಸಾಂಗ್ ನೋಡಿದಿರಿ, ಎರಡು ಸಾಂಗ್ ನೋಡಿದಿರಿ, ಉಪ್ಪಿ ಸರ್ದು ಮತ್ತೆ ರೈತ ಗೀತೆ. ಸೊ ಹೇಗಿದೆ, ಹೇಗೆ ಅನ್ನಿಸ್ತು ಅಂತ ನೀವು ಹೇಳಬೇಕು. ಸೊ ಇದ್ರ ಮಾಡೋ ಹಂತದಲ್ಲಿ ಸಾಂಗ್ ಸಂಯೋಜನೆ, ಸೊ ಸಾಹಿತ್ಯ ಹಂತದಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಫ್ಲೆಕ್ಸಿಬಲ್ ಮಾಡಿ, ನಾನೊಬ್ಬ ಹೊಸಬ ಸಂಗೀತ ನಿರ್ದೇಶಕ ಆದ್ರೂ
ಅವನನ್ನ ಕೂರಿಸ್ಕೊಂಡು ಹೇಳಿ ಈ ತರ ಮಾಡೋಣ ಈ ತರ ಮಾಡೋಣ ಅಂದ್ರೆ ಯಾವ ರೀತಿ ಟ್ಯೂನ್ ಇದ್ರೆ ಚೆನ್ನಾಗಿರುತ್ತೆ ಆ ಪಂಚಿಂಗ್ ಆ ಫೋರ್ಸು ಆ ಎನರ್ಜಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಸೊ ಕೇವಲ ಒಂದು ಎರಡು ಮೂರು ಅವರಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಬರೆದಂತ ಹಾಡು ಇಷ್ಟು ಅದ್ಭುತವಾಗಿ ಬಂದಿದೆ ಮತ್ತೆ ಶಂಕರ್ ಸರ್ ತುಂಬಾ ಚೆನ್ನಾಗಿ ಹಾಡ್ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರ ಸಹಕಾರ ಮತ್ತೆ ಡೈರೆಕ್ಟರ್ ಅವ್ರ ಸಹಕಾರ ಈ ರೀತಿ ಹೊರಹೊಮ್ಮಿದೆ ಸೊ ಇದನ್ನ ಸಂಕ್ರಾಂತಿ ಹಬ್ಬದ ದಿನ ವಿಡಿಯೋ ಸಾಂಗ್ ರಿಲೀಸ್ ಆಗ್ತಿದೆ ಇದನ್ನೆಲ್ಲರಿಗೂ ತಲುಪಿಸೋ ಜವಾಬ್ದಾರಿ ನಿಮ್ದು ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಎಲ್ಲರಿಗೂ ರೀಚ್ ಆಗೋ ರೀತಿ ಮಾಡಬೇಕು ಅಂತ ಕೇಳಿ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಅವ್ರದ್ದು ಬಾಂಬೆನಲ್ಲೇ ಹಾಡಿ ಕಟ್ಸಿದ್ರು ಸರ್ ಎಷ್ಟು ಸಾಂಗ್ ಇದೆ ಒಟ್ಟು ಐದು ಸಾಂಗ್ ಇದೆ ಸರ್ ಯಾರು ಬರ್ತಿದ್ದಾರೆ ಒಂದು ಎರಡು ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ರೆ ಒಂದು ಡ್ಯುಯೆಟ್ ಸಾಂಗ್ ಒಂದು ರೈತ ಗೀತೆ ಒಂದು ಯೋಗರಾಜ್ ಭಟ್ ಸರ್ ಉಪ್ಪಿ ಸರ್ ಹಾಡಿರೋದು ಸರ್ ಆಕ್ಚುಲಿ ಅದು ಇಲ್ಲ ಅವರು ಹಾಡಿ ಕಳಿಸಿದ್ದು ಅದು ಕರೋನಾ ಟೈಮಲ್ಲಿ ರೆಕಾರ್ಡ್ ಮಾಡಿದ್ರಿಂದ ಸೊ ನಾವು ಟ್ರ್ಯಾಕ್ ಕಳಿಸಿದ್ವಿ ಅವ್ರು ಹಾಡಿ ಕಳಿಸಿದ್ರು ಸೊ ಇನ್ನೊಂದು ಮೂರ್ತಿ ಮೂರ್ತಿ ಅಂತ ನನ್ನ ಗೆಳೆಯರೆ ಮತ್ತೆ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಅವರು ಒಂದು ಸಾಂಗ್ ಬರ್ತಾರೆ ಒಟ್ಟು ಐದು ಸಾಂಗ್ ಇದೆ ಎಲ್ಲ ಆತ್ಮೀಯರಿಗೂ ಸಂಕ್ರಾಂತಿ ಹಬ್ಬದ ಮಂಗಳವಾದ ಶುಭಾಶಯಗಳು ನಾನು ನಿಮ್ಮ ಸ್ನೇಹಿತ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಮಾತಾಡ್ತಿದ್ದೀನಿ ಈ ಸಿನಿಮಾದಲ್ಲಿ ನಾನು ಸ್ಪೀಕರ್ ಪಾತ್ರ ಮಾಡಿದ್ದೇನೆ ವಿಧಾನಸಭೆಯ ಸ್ಪೀಕರ್ ಸಭಾಪತಿ ಪಾತ್ರ ಈ ಪಾತ್ರ ಮಾಡಲಿಕ್ಕೆ ಕಾರಣೀಭೂತರಾದಂತಹ ನನ್ನ ಅನ್ನದಾತರು ಡಾಕ್ಟರ್ ವರದಾಸ ಅವರು ಹಾಗೂ ನನ್ನ ಪ್ರೀತಿಯ ನಿರ್ದೇಶಕರಾದಂತಹ ಯುವ ಮಿತ್ರರಾದಂತಹ ವಿಜಯ್ ಭಾರದ್ವಾಜ್ ಅವರಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ಸ್ನೇಹಿತರೆ ಈ ಚಿತ್ರ ಈಗಾಗಲೇ ನಮ್ಮ ಡಾಕ್ಟರ್ ಹೇಳಿದ್ದಾರೆ ನಾಗಾಭರಣ ಸರ್ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರವರು ನಮ್ಮ ಕನ್ನಡ ಕಂಡಂತಹ ಬಹುದೊಡ್ಡ ನಿರ್ದೇಶಕರು ಅವರು ಈ ಚಿತ್ರದಲ್ಲಿ ರೈತನ ಪಾತ್ರ ಮಾಡಿದ್ದಾರೆ ನಿಜವಾಗ ಆ ಪಾತ್ರವೇ ತುಂಬಾ ಚೆನ್ನಾಗಿ ಒಪ್ಪಿದೆ ಅವರ ಮಗನಾಗಿ ನಮ್ಮ ನಿರ್ದೇಶಕರು ನಮ್ಮ ವಿಜಯ್ ಅವರು ಪಾತ್ರ ಮಾಡಿದ್ದಾರೆ ಆ ಸೀನ್ರಿ ನೋಡ್ತಾ ಇದ್ರೆ ಎಷ್ಟು ಹಸಿರು ಎಲ್ಲ ಕಡೆ ಕಣ್ಣಿಗೆ ಬಹಳ ಪೂರೈಸುತ್ತೆ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಫೋಟೋಗ್ರಫಿ ನಮ್ಮ ಕ್ಯಾಮ್ರಾಮನ್ ಗೆ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ ಸೊಗಸಾಗಿ ನಮ್ಮ ವಿಜೇತವರು ಈ ಹಾಡುಗಳನ್ನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಸ್ನೇಹಿತರೆ ಇವನೇ ನೋಡು ಅನ್ನದಾತ ಹೊಲದಿ ದುಡಿದೆ ದುಡಿವನು ನಾಡ ಜನರ ಬದುಕಲೆಂದು ದವಸ ಧಾನ್ಯ ಬೆಳೆವನು ಅಂತ ಹೇಳಿ ರೈತನ ಬಗ್ಗೆ ಬೆಳೀತಾರೆ ಯಾಕೆಂದ್ರೆ ಯಾವುದೇ ಒಂದು ಹಳ್ಳಿಯ ಜನ ಮೊದಲು ಪ್ರಾರಂಭ ಆಗ್ತಕ್ಕಂಥದ್ದು ನಾಗಾಭರಣ ಸರ್ ಎದ್ದು ಹೇಳಿದಾಗೆ ಅವ್ರು ಎದ್ದ ತಕ್ಷಣ ಹೋಗಿ ಕೊಟ್ಟಿಗೆ ಮನೆಗೆ ಹೋಗ್ತಾರೆ ಹಸುಗಳನ್ನ ದನಗಳನ್ನ ಕರುಗಳನ್ನ ಕುರಿ ಮೇಕೆ ಏನ್ ಕಟ್ಟಿರ್ತಾರೆ ಅದನ್ನ ನೋಡ್ತಾರೆ ಅವ್ರು ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆನುದೇನ ಅವ್ರಿಗೆ ಎಳ್ಳು ಬೆಳಿತಕ್ಕಂತ ನೋಡಿಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತಾರೆ ಪಿತ್ತ ಆಯ್ತು ಹುಷಾರಿಲ್ಲ ಹೊಟ್ಟೆ ಸರಿ ಇಲ್ಲ ಗ್ಯಾಸ್ಟ್ರಿಕ್ ಆಗಿದೆ ನೀವು ಜೀರಿಗೆ ತಿನ್ನಿ ಎಲ್ಲ ಕಾಯಿಲೆಗಳು ವಾಸಿ ಆಗತ್ತೆ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನದೇನ ಈಗಾಗಲೇ ನಾಗಾಭರಣ ಸರ್ ಹೇಳಿದ್ರು ನಮ್ ಡಾಕ್ಟರ್ ಕೂಡ ಹೇಳಿದ್ರು ಅವರು ಕೂಡ ಎಲ್ಲ ರೈತರು ಮಕ್ಕಳೇ ನಾನು ಕೂಡ ರೈತನ ಮಗ ನಮ್ ತಂದೆ ಸಿದ್ದಲಿಂಗಯ್ಯ ರೈತರು ಚಿಕ್ಕಹೆಜ್ಜಾಜಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಮ್ದು ದೊಡ್ಡ ಕುಟುಂಬ ನಮಗೆ ಉದಾಹರಣೆಗೆ 65 ಎಕರೆ ಹೊಲ 11 ಎಕರೆ ಗದ್ದೆ 6 ಎಕರೆ ತೋಟ ಒಂದು ಜಾಯಿಂಟ್ ಫ್ಯಾಮಿಲಿ ದೊಡ್ಡಪ್ಪ ಚಿಕ್ಕಪ್ಪಗಳು ನಮ್ಮ ಊರಿನ ಜನ ಬಹುಪಾಲು ಜನ ಅಂದ್ರೆ ಕೆಳವರ್ಗದ ಜನ ಬಂದು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ನಮ್ ತಂದೆ ದೊಡ್ಡ ರೈತರು ನಮ್ ದೊಡ್ಡಪ್ಪ ಚಿಕ್ಕಪ್ಪಗಳೆಲ್ಲ ರೈತರು ಅಂತ ಹೇಳಿ ಖುಷಿ ಆಗುತ್ತೆ ರೈತ ಕುಟುಂಬದಿಂದ ಬಂದು ಕುವೆಂಪು ಅವರು ತಮ್ಮ ರೈತ ಗೀತೆಯಲ್ಲಿ ಈಗಾಗಲೇ ಹೇಳಿದ್ರು ನೋಡಿ ಕರ್ನಾಟಕದಲ್ಲಿ 2 ಗೀತೆಗೆ ರಾಜ್ಯ ಒಂದು ಮಟ್ಟದ ಮನ್ನಣೆ ಸಿಕ್ಕಿದೆ ಒಂದು ನಾಡಗೀತೆ ಜೈ ಭಾರತ ಜನ ಎತ್ತನ ಜಾತೆ ಇನ್ನೊಂದು ರೈತ ಗೀತೆ ಅದರಲ್ಲಿ ಒಂದು ಕೊನೆಯಲ್ಲಿ ಒಂದು ಸಾಲ್ ಬರುತ್ತೆ ನಾನು ರಾಷ್ಟ್ರಕವಿ ಕುವೆಂಪುರನ್ನ ವಿಶೇಷವಾಗಿ ಕನ್ನಡ ಎಮ್ಮೆನಲ್ಲಿ ಮೈಸೂರಲ್ಲಿ ಓದಿದ್ದೇನೆ ಅವರು ಕಟ್ಟಿದಂತಹ ಮಾನಸ ಗಂಗೋತ್ರಿಯಲ್ಲಿ ಅವರೊಂದು ಮಾತನ್ನ ಬರೀತಾರೆ ಕೊನೆಯಲ್ಲಿ ನೇಗಿಲ ಕುಳದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಕುಳದೊಳಗೆ ಉಳ್ತಿವಲ್ಲ ಗದ್ದೆಯನ್ನ ಹೊಲವನ್ನ ಅದ್ ಕುಳ ಅಂತ ಕರೀತಾರೆ ಅದಕ್ಕೆ ನೇಗಿಲ ಕುಳದೊಳಗಡಗಿದೆ ಕರ್ಮ ಕಾಯಕ ಬಸವಣ್ಣ ಹೇಳದಂತೆ ನೇಗಿಲ ಕುಳದೊಳಗಡಗಿದೆ ಕರ್ಮ ಏನ್ ನಿಂತಿದೆ ನೇಗಿಲ ಮೇಲೆ ನಿಂತಿದೆ ಧರ್ಮ ಮನುಷ್ಯ ಧರ್ಮ ಮಾನವ ಧರ್ಮ ರಾಷ್ಟ್ರ ಧರ್ಮ ಎಲ್ಲ ನಿಂತಿರೋದು ರೈತ ಬೆಳೀತಕ್ಕಂಥ ಬೆಳೆಗಳ ಮೇಲೆ
ನಮ್ಮ ನಾಗವರ್ಣ ಸರ್ ಹೇಳಿದ್ರು, ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ, ಶ್ರೀಲಂಕಾದ ಪರಿಸ್ಥಿತಿ ಏನಾಗಿದೆ, ಬಾಂಗ್ಲಾ ಪರಿಸ್ಥಿತಿ ಏನಾಗಿದೆ, ಪಪ್ಪೆ ಚೈನಾ ಪರಿಸ್ಥಿತಿ ಏನಾಗಿದೆ. ನೋಡಿ, ನಮ್ಮ ದೇಶದಲ್ಲಿ ನಮ್ಗೆ ಅನ್ನ ಕೊಡ್ತಕ್ಕಂತ ಒಂದು ರೈತ, ನಮ್ಮ ರೈತರ ಜೀವನ ಮಾನ್ಸೂನ್ ಮಳೆಯೊಡನೆ ಹೋರಾಟ ಅಂತ. ಆಕಾಶ ನೋಡ್ತಾ ಇರ್ತಾರೆ, ಮಳೆ ಬಂದ್ರೆ ಬೇಸಾಯ. ಈ ಸಾರಿ ವಿಪರೀತ ಮಳೆ ಬಂತು, ಬೆಳೆದಿದ್ದೆಲ್ಲ ಕೊಚ್ಚೋಯ್ತು. ಟೊಮೆಟೊ 2 ರೂಪಾಯಿ ಆಯ್ತು, ಈರುಳ್ಳಿ ಒಂದು 10 ರೂಪಾಯಿ 3 ಕೆಜಿ ಆಯ್ತು, ಅಥವಾ 10 ರೂಪಾಯಿಗೆ 2 ಕೆಜಿ ಆಯ್ತು. ರೈತರು ಹೇಗೆ ಉದ್ಧಾರ ಆಗ್ತಾರೆ? ಈಗಾಗಲೇ ಡಾಕ್ಟರ್ ಹೇಳದಂತೆ, ನಮ್ಮ ಅನ್ನದಾತರು ರೈತರಿಗೆ ಬೇಕಾಗಿರೋದು ನಾನ್ ಕಂಡ್ಕೊಂಡಂತೆ ಹಳ್ಳಿನಲ್ಲಿ, ಸ್ವಾಮಿ ನೀರು ಕೊಡಿ ನಮ್ಗೆ, ಯಾಕೆಂದ್ರೆ ಡ್ಯಾಮ್ಗಳು ಕಟ್ಟಿ ಕೆರೆಗಳನ್ನು ಕಟ್ಟಿ ಕೆರೆಗಳ ಉದ್ಧಾರ ಮಾಡಿ, ವಾಟರ್ ನೀರು ಕೊಡಿ, ಪವರ್ ಕೊಡಿ, 24 ಅವರ್ಸ್ ಪವರ್ ಕೊಟ್ಬಿಟ್ಟು ರೈತರಿಗೆ ಅವ್ರು ಬೇಕಾದ ಬೆಳೆ ಬೆಳ್ಕೋತಾರೆ. ಬೆಳೆದ ಮೇಲೆ ಸಾಗಿಸ್ಲಿಕ್ಕೆ ರಸ್ತೆ ಮಾಡಿಸಿ, ಹಳ್ಳಿಗಳಿಂದ ಸಿಟಿಗೆ ಸಾಗಿಸ್ಲಿಕ್ಕೆ ರಸ್ತೆ ಬೇಕು. ಸಿಟಿಗೆ ತಂದ ಮೇಲೆ APMC ಯಾರ್ಡ್ ಅಲ್ಲಿ ಅದಕ್ಕೆ ಸರಿಯಾದ ಬೆಂಬಲ ಬೆಲೆ ಬೇಕು. ಇಷ್ಟನ್ನು ಕೊಟ್ಬಿಟ್ಟು ರೈತರಿಗೆ ಅವ್ರು ಖಂಡಿತ ಉದ್ಧಾರ ಆಗ್ತಾರೆ, ಯಾವ ರೈತರು ಕೈ ಚಾಚಲ್ಲ. ಅವಾಗ ಇಂಥ ಒಂದು ಗೀತೆಯನ್ನ ಕೊಟ್ಟಂತ ನಾಗೇಂದ್ರ ಪ್ರಸಾದ್ ಅವ್ರಿಗೆ, ಹಾಡಿದಂತ ಶಂಕರ್ ಮಹಾದೇವನವ್ರಿಗೆ, ನಮ್ಮ ವಿಜೇತ ಅವ್ರ ಹೆಸರಲ್ಲೇ ವಿಜಯ ಇದೆ, ವಿಜೇತ ವಿಜಯ ಪ್ರಾಪ್ತಿ ಆಗ್ಲಿ. ನಮ್ಮ ವಿಶೇಷವಾಗಿ ಅನ್ನದಾತರು ನೋಡಿ, ಅವರು ಇನ್ನೇನೋ ಒಂದು ಕ್ಲಬ್ ಡ್ಯಾನ್ಸ್ ಇನ್ನೊಂದ ಮತ್ತೊಂದ ಏನೋ ಹಾಕಿ ನೋಡ್ತಿರ್ತೀವಲ್ಲ ಸಿನಿಮಾದಲ್ಲಿ, ಇನ್ನೆಲ್ಲ ಮಸಾಲೆ ಬರೆಯುತ್ತೆ, ಆ ರೀತಿ ಮಾಡಿಲ್ಲ ಅವರು. ನಿಜವಾಗ ನನಗೆ ಬಹಳ ಸಂತೋಷ ಆಯ್ತು ಸರ್, ಡಾಕ್ಟರ್ ಸರ್ ಅನ್ನದಾತರು ಒಳ್ಳೆ ಗೀತೆ ಇಟ್ಟಿದ್ದೀರಿ ಸರ್ ಅಂತಾರ. ನೋಡ್ತಾ ಇದ್ರಲ್ಲಿ ನಾಗಾಭರಣ ಸರ್ ಅಭಿನಯ ನೋಡಿ, ನಿಜವಾಗ ನನ್ನ ಕಣ್ಣಲ್ಲಿ ನೀರು ಬಂತೆ. ಯಾಕೆ ನಾವು ಹಳ್ಳಿಯಿಂದ ರೈತರು ಮನೆಯಲ್ಲಿ ಹುಟ್ಟಿ ಬೆಳೆದವರು, ಆ ಕಷ್ಟ ಸುಖ ಎಲ್ಲ ನಮ್ಗೆ ಅರ್ಥ ಆಗ್ತದೆ. ಈ ಗೀತೆಯನ್ನ ಇಡೀ ನಮ್ಮ ರಾಜ್ಯದ ನಮ್ಮ ದೇಶದ ರೈತರಿಗೆ ಬಹಳ ಪ್ರೀತಿಯಿಂದ ಅರ್ಪಣೆ ಮಾಡೋಣ. ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ, ಈಗಾಗಲೇ ನಮ್ಮ ಅನ್ನದಾತರು ಹೇಳದಂತೆ, ಇದಕ್ಕೆ ಹೆಚ್ಚು ವ್ಯಾಪಕವಾಗಿ ಪ್ರಚಾರ ಕೊಡಬೇಕು, ತಾವು ಇದನ್ನ ಮನೆ ಮನೆಗೆ ತಲುಪಿಸ್ಬೇಕು. ನಾನು ವಿನಂತಿ ಮಾಡುತ್ತೇನೆ, FM ರೇಡಿಯೋದಲ್ಲಿ ಬರಬೇಕಿದು, TVನಲ್ಲಿ ಬರಬೇಕು, ಎಲ್ಲ ಕಡೆ ಇದು ಹೆಚ್ಚು ಪ್ರಚಾರ ಆಗಿ ರೈತರಿಗೆ ಇದೊಂಥರ ಏನಪ್ಪ ನಾಗೆ ಹೆಂಗೆ ಜನಗಣಮನ ಹಾಡ್ತೀವೋ ಹಾಗೆ ಈ ಸಾಲು ಜಗದಲ್ಲಿ ರೈತನೆಂಬ ಬ್ರಹ್ಮ ಎಲ್ಲ ಕಡೆ ತಲುಪಿ ಅಂತ ಹೇಳಿ ಆಶಿಸ್ತೇನೆ. ತಮಗೆ ನನ್ನ ಮಾತುಗಳಿಗೆ ತಾವು ಏನು ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ, ಡಾಕ್ಟರ್ ಚಿಕ್ಕಜಾಜಿ ಮಹಾದೇವ್, ನಮಸ್ತೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂತ ಹಿರಿಯರು, ನಿರ್ದೇಶಕರು ನಾಗಾಭರಣ ಸರ್, ಮತ್ತೆ ನಮ್ಮ ನಿರ್ಮಾಪಕರು, ಮತ್ತೆ ಮಾಧ್ಯಮ ಮಿತ್ರರು, ಸ್ನೇಹಿತರು, ಎಲ್ರಿಗೂ ನಮಸ್ಕಾರ. ರೈತನ ಬಗ್ಗೆ ಮತ್ತೆ ಈ ಪ್ರಜಾರಾಜ್ಯ ಸಿನಿಮಾ ಬಗ್ಗೆ ಆಲ್ರೆಡಿ 2 ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದಿವಿ. ಈ ಸಾಂಗ್ ಬಂದು ರೈತನ ಸಾಂಗ್ ಆಗಿರೋದ್ರಿಂದ ರೈತನ ಮಹತ್ವ ಅದು ಎಷ್ಟು ಹೇಳಿದ್ರು ಸಾಲಲ್ಲ, ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಸೊ ಇಂಥ ಒಂದು ಅದ್ಭುತವಾದಂತ ಕಾಂಬಿನೇಷನ್ ನಾಗೇಂದ್ರ ಪ್ರಸಾದ್ ಸರ್ ಅದ್ಭುತವಾಗಿ ಬರೆದಿದ್ದಾರೆ, ಮತ್ತೆ ಶಂಕರ್ ಮಹಾದೇವನ್ ಅವ್ರ ವಾಯ್ಸು, ಮತ್ತೆ ಹೊಸ ಸಂಗೀತ ನಿರ್ದೇಶಕರಾದ್ರು ಹೊಸಬ್ರು ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ನಮ್ಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ನಿರ್ಮಾಪಕರು ಮತ್ತೆ ನಾಗಾಭರಣ ಸರ್, ಅವ್ರಿಗೆ ಡೈರೆಕ್ಷನ್ ಮಾಡದೆ ಒಂದು ದೊಡ್ಡ ಅದೃಷ್ಟ. ಮೊದಲನೇ ಸಿನಿಮಾದಲ್ಲಿ ನಮಗಂತ ಅವಕಾಶ ಸಿಕ್ಕಿದೆ, ಇಷ್ಟೆಲ್ಲ ಅವಕಾಶ, ಮತ್ತೆ ರೈತನ ಮಹತ್ವನ ಸಾರ್ತಕ್ಕಂತ ಈ ಗೀತೆ ನನಗೆ ಶೂಟ್ ಮಾಡಕ್ಕೆ ಈ ಸಿನಿಮಾದಲ್ಲಿ ನಿರ್ದೇಶಕನಾಗಿ ಇದೊಂದು ಹೆಮ್ಮೆ ಅಂತಾನೆ ಹೇಳ್ತೀನಿ. ಸೊ ಹಾಗಾಗಿ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ವೆರಿ ಮಚ್, ಅವಕಾಶ ಕೊಟ್ಟಂತವ್ರಿಗೆ ಮತ್ತೆ ಸಹಕಾರ ಕೊಟ್ಟಂತವ್ರಿಗೆ. ಇನ್ನು ನೆಕ್ಸ್ಟ್ ಮಾಧ್ಯಮದವರು ಈ ಸಾಂಗ್ ನ ಆದಷ್ಟು ತಲುಪಿಸಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು, ಹಾಗಾಗಿ ಆದಷ್ಟು ನಮಗೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವಿತರ್ಕರಾಗಿರ್ತಕ್ಕಂತ ವೆಂಕಟಗೌಡರು ನಮ್ಮ ಜೊತೆ ಇದ್ದಾರೆ. ಈಗ ಆಲ್ರೆಡಿ ನಾವು ಒಂದು ಅಂದ್ರೆ ನಿರ್ಧಾರಕ್ಕೆ ಬಂದಿದ್ದೇವೆ, ಏನಪ್ಪಾ ಅಂದ್ರೆ ಯಾವಾಗ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋದಕ್ಕೆ. ಸೊ ಸಿನಿಮಾ ಎಲ್ಲಾ ಥಿಯೇಟರ್ ಚಿತ್ರಮಂದಿರಗಳಲ್ಲೂ February 24ಕ್ಕೆ ರಿಲೀಸ್ ಮಾಡೋದಕ್ಕೆ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಬಗ್ಗೆ ಎಷ್ಟು ಥಿಯೇಟರ್ ಅಲ್ಲಿ ಮಾಡಬೇಕು ಏನು ಅನ್ನೋದನ್ನ ವೆಂಕಟ್ ಗೌಡ್ರಿ ಮಾತಾಡ್ಬೇಕು ಅಂತ ಕೇಳ್ತೇನೆ. ಎಲ್ಲ ಮಾಧ್ಯಮ ತಗೊಂಡ್ರು ಮತ್ತೆ ವೇದಿಕೆ ಮಾಡಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಈ ಸಿನಿಮಾ ನಮ್ಮ ಈ ಪ್ರಜಾರಾಜ್ಯ ಬಂದು ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾಗಳಿಗಿಂತ ಸ್ವಲ್ಪ ಮೆಸೇಜ್ ಓರಿಯೆಂಟ್ ಇರೋಂತ ಸಿನಿಮಾ ಆಗಿರೋದ್ರಿಂದ ನಾವು ಮತ್ತೆ ಪ್ರೊಡ್ಯೂಸರ್ ಡಿಸ್ಕಸ್ ಮಾಡಿ 300+ ಥಿಯೇಟರ್ ಬರ್ಬೇಕಂತ ಡಿಸೈಡ್ ಮಾಡಿದೀವಿ. ನೆಕ್ಸ್ಟ್ ಮಂತ್ February 24th ರಿಲೀಸ್ ಮಾಡ್ತಾ ಇದೀವಿ, 300+ ಥಿಯೇಟರ್ ರಿಲೀಸ್ ಮಾಡ್ತಾ ಇದೀವಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಸಾಂಗ್ ನಿಮ್ಗೆ ಎಷ್ಟು ಇವಾಗಿನವರೆಗೂ ಗುಣಗುಡ್ತಾ ಇದೆಯೋ ಅದೇ ತರ ಸಿನಿಮಾ ಕೂಡ ನಿಮ್ಗೆ ಕೆಲವೊಂದು ವಿಷಯಗಳನ್ನ ಹೇಳುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಆಯ್ತಾ ಸರ್.
ಯಾಕಂದ್ರೆ ಈಗ ಆಗ್ಲೇ ಹೇಳಿದ್ದೀನಿ ನಾನೊಂದು, ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದ್ರೆ ಯಾರಿಗೋ ಒಬ್ಬರಿಗೆ ಮಾಡಬೇಡ ಏನೋ ತಗೋಣ ಇಲ್ಲ ಆದ್ರಾಗ್ಲಿ ಹೋದ್ರೆ ಒಳ್ಳೆ ಹತ್ತು ಇಪ್ಪತ್ತೆರಡು ಅಂತ ನೋಡ್ಬೋದಾಗಿತ್ತು. ನಾಲ್ಕು ಜನಕ್ಕೆ ತಲುಪಬೇಕು ಅಂತ ಹೇಳಿದ್ರೆ ಈಗ ಎಷ್ಟು ತಾಲೂಕು ಇದೆ, ಒಂದು ತಾಲೂಕಲ್ಲಿ ಒಂದು ಥಿಯೇಟರ್ ಅಂತೂ ಬೇಕೇ ಬೇಕು. ಎಷ್ಟು ದೊಡ್ಡ ದೊಡ್ಡ ಡಿಸ್ಟ್ರಿಕ್ಟ್ ಇದೆ, ಈಗ ಹುಬ್ಬಳ್ಳಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಇಂಥ ಕಡೆ ಎಲ್ಲ ಒಂದು ಅಟ್ಲೀಸ್ಟ್ ಒಂದು ಎರಡಾದರೂ ಆಗುತ್ತೆ. ಇನ್ನು ಬೆಂಗಳೂರು ತಗೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಬೇರೆ ಆಯಿತು, ಸಿಂಗಲ್ ಥಿಯೇಟರ್ಗಳು ಬೇರೆ ಆಯಿತು. ಸೊ ಇದರೆಲ್ಲ ನಾವು ಹುಡ್ಕೊಂಡೋದ್ರೆ ನಾವು ತಾಲೂಕು ಬಂದು ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಅವಾಗಲೇ ರೀಚ್ ಆಗೋದು. ನಾವು ರೀಚ್ ಮಾಡಬೇಕು ಅಂದ್ರೆ ರಿಲೀಸ್ ಮಾಡಲೇಬೇಕು. ಸೊ ಆಗ 300 ಥಿಯೇಟರ್ ಹಾಗೆ ಆಗುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಆಗಬಹುದು. ಅದನ್ನು ನಾವು ಡಿಸೈಡ್ ಮಾಡ್ತೀವಿ. ಅಲ್ಲ ಈಗ ವಾರಕ್ಕೆ 8-9 ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಇದು ಈಗ ನಾನೇ ಹೇಳ್ತೀನಿ ಅಂದ್ರೆ ನಾವು ಏನಾದ್ರೂ ಮಾಡ್ಬೇಕಾದ್ರೆ ಇನ್ನೊಬ್ರು ಏನ್ ಮಾಡ್ತಿದ್ರೆ ಅಂತ ನೋಡಕ್ ಹೋಗ್ಲೇಬಾರ್ದು. ನಾವೇನ್ ಮಾಡ್ತಿದೀವಿ ಅನ್ನೋದು ನೋಡ್ಬೇಕಷ್ಟೇ. ನಮ್ಮ ಕಂಟೆಂಟ್ ಬಗ್ಗೆ ನಮಗ್ ಗ್ಯಾರಂಟಿ ಇದೆ, ನಮ್ಮ ಕಂಟೆಂಟ್ ಬಗ್ಗೆ ನಾವು ಕಷ್ಟಪಟ್ಟಿದೀವಿ ಅಂದ್ರೆ ಬೇರೆಯವ್ರು ಕಷ್ಟಪಟ್ಟಿಲ್ಲ ಅಂತಲ್ಲ, ಅವರು ಏನ್ ಮಾಡಬೇಕೋ ಅವ್ರ ಪ್ಲಾನ್ಸ್ ಅವ್ರು ಮಾಡ್ತಾ ಇರ್ತಾರೆ. ಒಂದು ಸಿನಿಮಾ ಈಗ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಒಂದು ಸಾರಿ ಈಗ ಸಿನಿಮಾ ಚೆನ್ನಾಗಿ ಬಂದಿದೆ ನನ್ನ ಥಿಯೇಟರ್ ಬಿಟ್ಟೆ ಅಂದ ತಕ್ಷಣ ಅದು ರೀಚ್ ಆಗಿದೆ ಅಂತಲ್ಲ, ನೆಕ್ಸ್ಟ್ ಏನು ವರ್ಡಿಕ್ಟ್ನ ಈಗ ಪ್ರೇಕ್ಷಕರು. ನಾನು ಇದನ್ನ ಆಲ್ರೆಡಿ ಒಂದ್ಸರಿ ಹೇಳಿದ್ದೆ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಇವತ್ತು ಅಂದ್ರೆ ಸಿನಿಮಾ ನನ್ನ ಕೈ ಬರೋವರೆಗೂ ಒಬ್ಬ ಪ್ರೊಡ್ಯೂಸರ್ನ ಅನ್ನದಾತ ಅಂತ ಕರೀತಾರೆ. ಏನಕ್ಕೆ ಅಂದ್ರೆ ಎಲ್ಲ ಸೆಟ್ ಎಲ್ಲ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂತಿರ್ತಾರೆ, ಅದಕ್ಕೆ ಪ್ರೊಡ್ಯೂಸರ್ನ ಅನ್ನದಾತ ಅಂತಾರೆ. ಆದ್ರೆ ನನ್ನ ಕೈಗೆ ಫಸ್ಟ್ ಕಾಪಿ ಸಿಕ್ಕದ ಮೇಲೆ ವಿತರಕರ ಕಡೆ ನಾವು ಡಿಸ್ಕಷನ್ ಮಾಡಿದ ಮೇಲೆ ಆಗ್ಲೂ ಅನ್ನದಾತನಿಗೆ ನೆಕ್ಸ್ಟ್ ಅಂದ್ರೆ ಯಾರಪ್ಪ ಅವ್ರನ್ನ ಗೆಲ್ಸೋದು, ಅವ್ರನ್ನ ಕಾಪಾಡ್ತಕ್ಕಂಥವ್ರು ಯಾರು, ಅನ್ನದಾತನಿಗೆ ಜೀವದಾತರು ಯಾರು, ಅನ್ನದಾತನಿಗೆ ಅನ್ನದಾತರು ಯಾರು ಅಂದ್ರೆ ಮತ್ತೆ ಪ್ರೇಕ್ಷಕರೇ. ಅಂದ್ರೆ ಅಲ್ಟಿಮೇಟ್ಲಿ ಪ್ರೇಕ್ಷಕರು ಒಪ್ಕೋಬೇಕು, ಗೆಲ್ಸೋದು ಬಿಡಿಸೋದು ನನ್ನ ಗೆದ್ದೇ ಗೆಲ್ಲುತ್ತೆ ಅಂತ ನಾವು ಮನ್ಸಲ್ಲಿ ಅನ್ಕೊಂಡು ಹೋಗ್ಲೇಬೇಕು ಯಾರೇ ಇರ್ಲಿ. ಅಂದ್ರೆ ನಾವು ಗೆಲ್ಲೋದನ್ನ ಗುರಿ ಇಟ್ಕೊಂಡು ಹೋಗ್ಬೇಕೆ ಹೊರತು ಬೇರೆಯವ್ರು ಎಷ್ಟು ಜನ ಕಾಂಪೀಟ್ ಮಾಡ್ತಿದ್ರು ಅಂತ ನೋಡಕ್ ಹೋಗ್ಬಾರ್ದು. ಅದು 9 ಅಲ್ಲ 15 ಸಿನಿಮಾ ಬಂದ್ರು ಈಗ ನಾವು ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡು ರಿಲೀಸ್ ಮಾಡ್ಲೇಬೇಕು. ಅದನ್ನ ತಡೆ ನೀವ್ ಹೇಳಿದ್ದು ನೀವ್ ಹೇಳಿದ್ರು ಅರ್ಥ ಇದೆ. ಅಲ್ಲ ಈಗ ಗೊತ್ತಾಯ್ತು, ಈಗ ಅದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಆಲ್ರೆಡಿ ಈಗ 1-1.5 ತಿಂಗಳ ಮೊದಲೇನೆ ನಾವು ಅದಕ್ಕೆನೆ ಈಗ ಡಿಸ್ಕಸ್ ಮಾಡ್ಕೊಂಡು ನಾವು ರಿಲೀಸ್ ಡೇಟು ಅನೌನ್ಸ್ ಮಾಡ್ಕೊಂತ ಇದೀವಿ. ಅಲ್ಲ ಅದು ಇನ್ನು ಸ್ವಲ್ಪ ನೆಗೋಸಿಯೇಷನ್ ನಡೀತಾ ಇದೆ ಸರ್. ಅದು ಸ್ವಲ್ಪ ಜನ ಪರ್ಸೆಂಟೇಜ್ ಇದೆ, ಸ್ವಲ್ಪ ಜನ ಬಾಡಿಗೆನೂ ಇದೆ. ಸೊ ಎಲ್ಲ ಒಂದು ವೇ ಯಾವುದು ಇಲ್ಲ ಅಲ್ಲಿ ಎಲ್ಲ ಮಿಕ್ಸ್ ಅಪ್. ಅದಕ್ಕೆ ಹೌದೌದು ಅದೇ ರೀಸನ್ ಗೆ ಈಗ ನಾವು ಟೈಮ್ ಮುಂದೆ ಇಟ್ಕೊಂಡಿದ್ದೀವಿ. ಮಾಡಿರೋ ಸಿನಿಮಾ ಡಿಸ್ಟ್ರಿಕ್ಟ್ ವೈಸ್ ಎಲ್ಲರೂ ರೀಚ್ ಆಗ್ಬೇಕು ಅನ್ನೋದಷ್ಟೇ. ಯಾಕಂದ್ರೆ ಇದು ಕಂಪ್ಲೀಟ್ಲಿ ಜನಗಳಿಗೆ ಅಂತ ಪ್ಲಾನ್ ಆಗಿರ್ತದೆ, ಕಂಟೆಂಟ್ ಆಗಿದೆ. ಅದಕ್ಕೋಸ್ಕರ